ನಿನ್ನಿಂದ ಆಗಿದ್ದೆ ಸಾಕಾಗಿದೆ, ಇನ್ನೇನು ಎಡ್ವರ್ಟ್ ಮಾಡಬೇಡ. ಲೆಟ್ಸ್ ಕಾಲ್ ದ ಡಾಕ್ಟರ್. ಏನೂ ಆಗಿರಲ್ಲ ಮೇಡಮ್, ಅಲ್ಲಿ ಒಬ್ಬನೇ ಒಳಗಡೆ ಸಿಕ್ಕಾಕೊಂಡಿರ್ತಾನೆ, ಭಯ ಪಟ್ಟಿರ್ತಾನೆ, ಹಾಗೆ ಆ ಚಿಕ್ಕ ಜಾಗದಲ್ಲಿ ಆಮ್ಲಜನಕ ತೊಂದರೆ ಆಗಿರುತ್ತೆ, ಅದಕ್ಕೆ ಹೇಗೆ ಪ್ರಜ್ಞೆ ತಪ್ಪಿರ್ತಾನೆ ಮೇಡಮ್. ಇದನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು, ದಯವಿಟ್ಟು ನನಗೆ ಇದನ್ನ ಮಾಡೋದಕ್ಕೆ ಬಿಡಿ. ಅವ್ರು ಇಷ್ಟೊಂದು ಹೇಳ್ತಾ ಇದಾರೆ ಅಂತಂದ್ರೆ ಮಾಡ್ಲಿ. ರೇ ನೋಡ್ರೆ, ನೀವು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅನ್ನೋದಾದ್ರೆ ಮಾತ್ರ ಮಾಡಿ. ಪರವಾಗಿಲ್ಲ ಸರ್, ಮೇಡಮ್ ಹೇಳ್ದಂಗೆ ಜಾಸ್ತಿ ಅಪಾಯ ಇಲ್ಲ ಅಂತ ಹೇಳ್ತಾ ಇದಾರೆ, ಮಾಡಿ ಬಿಡಿ, ಮಾಡಿ ಮೇಡಮ್. ಮನಿಕಾ, ಇವಳು ಏನಾದ್ರೂ ಎಡವಟ್ಟು ಮಾಡಿ ನೀವು ಜೈಲ್ಗೆ ಹೋಗ್ತಿದ್ರೆ ಸಾಕು. ಇವಳಿಂದ ಈಗ ಅದೊಂದೇ ಬಾಕಿ ಚಿಕ್ಕಪ್ಪ, ಸದ್ಯಕ್ಕೆ ಆ ಹುಡುಗನಿಗೆ ಏನೂ ಆಗ್ತಿದ್ರೆ ಸಾಕು. ಸಾಕು ನಿಲ್ಸು ನಿನ್ ನಾಟಕನ, ಮಾಡೋದಲ್ಲ ಮಾಡಿ ಈಗ ಇದ್ ಬೇರೆ. ಏನ್ ಅನಿಕಾ ಮೇಡಮ್, ನಾವು ನಿಮ್ ಸ್ಕೂಲ್ ದಿ ಬೆಸ್ಟ್ ಸ್ಕೂಲ್ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡು ಬಂದ್ವಿ, ಈಗ ನೋಡಿದ್ರೆ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಂಡ್ರು ನಿಮ್ ಸ್ಟಾಫ್. ಮೇಡಮ್, ನನ್ ಮಗನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಇನ್ ಸ್ವಲ್ಪ ಹೊತ್ತು ಏನೋ ಅದೇ ವಾಶ್ರೂಮಲ್ಲಿದ್ದರೆ ಏನಾಗ್ತಿತ್ತು ಏನೋ. ಮೇಡಮ್ ಇವಾಗ ಹುಷಾರಾಗಿದ್ದಾನಲ್ಲ ಬಿಡಿ, ನಮ್ಮಿಂದ ಏನೋ ತಪ್ಪಾಗಿದೆ, ಸಾರಿ. ಏನ್ರಿ ಸಾರಿ, ದೇವ್ರು ದೊಡ್ಡವನು, ನನ್ನ ಮಗನ ಕಾಪಾಡ್ದ. ನಿಮ್ ಸ್ಕೂಲ್ ಮೇಲೆ ಇರೋ ಪಾಸಿಟಿವ್ ಫೀಲಿಂಗ್ಸ್ ಎಲ್ಲ ಒಂದೇ ಸಲ ಕೆಳಗಡೆ ಬಿದ್ದೋಯ್ತು. ಸರ್ ಮಿಸ್ಟೇಕ್ ಆಗಿದೆ, ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋ ಸರ್, ನಮ್ಗೆ ನೀವು ಸ್ಕೂಲ್ ಬೇಕಾಗಿಲ್ಲ, ನಾವಿನ್ ಹೋಗ್ತೀವಿ. ಮ್ಯಾಮ್ ನೋಡಿ, ಸ್ಟೂಡೆಂಟ್ಸ್ ಹುಡುಗಾಟ ಮಾಡೋಕೆ ಹೋಗಿ ಈಗಾಗಿದೆ, ನಮ್ಮ ಕಡೆಯಿಂದ ಇನ್ಯಾವ ಮಿಸ್ಟೇಕು ಆಗೋದಿಲ್ಲ. ಸರ್ ವಿ ಫೀಲ್ ವೆರಿ ಸಾರಿ ಫಾರ್ ದಿಸ್ ಇನ್ಸಿಡೆಂಟ್. ನಮ್ಗಿರೋದು ಒಬ್ಬನೇ ಮಗ ಮಿಸ್ಟರ್ ಅಗಸ್ತ್ಯ, ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ ಸಾರಿ ಅವನು ವಾಪಸ್ ತರ್ತಿತ್ತ? ಇವನಿಗೆ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ನಾವು ಹೇಳಿದ್ಮೇಲೂ ನೀವು ಇಷ್ಟೊಂದು ನೆಗ್ಲಿಜೆನ್ಸ್ ತೋರಿಸಿದ್ರೆ ನಾವು ಹೇಗೆ ನಂಬೋದು? ಕಾವೇರಿ ಟೀಚರ್ ನೋಡಿ, ನೀವು ಮಾಡಿರೋ ಕೆಲಸದಿಂದ ಮ್ಯಾನೇಜ್ಮೆಂಟ್ಗೆ ಎಷ್ಟು ಕೆಟ್ಟ ಹೆಸರು ಬರ್ತಿದೆ. ಈ ಹುಡುಗ ನೋಡ್ಕೊಳ್ಳೋಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇಡ, ನಾನು ಒಬ್ಳೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರಿ, ಇವಾಗ ನೋಡಿ ಏನಾಗಿದೆ ಅಂತ. ಇಷ್ಟು ಚಿಕ್ಕ ಮಗು ಲೈಫ್ ಜೊತೆ ಆಟ ಆಡ್ಬಿಟ್ರಲ್ಲ, ನಿಮ್ ಮನ್ಸಾದ್ರೂ ಹೇಗ್ ಬಂತು? ರೀ ಇದು ನಮ್ಮ ಮಗನ ಲೈಫ್ ಪ್ರಶ್ನೆ, ಕರ್ಕೊಳ್ರಿ ಹೋಗೋಣ. ನೋ ಮೇಡಮ್, ಪ್ಲೀಸ್ ಲಿಸನ್ ಟು ಮೀ, ಮತ್ತಾವತ್ತೂ ಹೀಗಾಗೋದಿಲ್ಲ. ಇಷ್ಟು ವರ್ಷದಲ್ಲಿ ನಮ್ಮ ಕಡೆಯಿಂದ ಒಂದು ಮಿಸ್ಟೇಕು ಆಗಿಲ್ಲ, ಇದು ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಪ್ರಶ್ನೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೌದು ಸರ್, ನೀವು ಈ ಥರ ಕೆಟ್ಟ ಇನ್ಸಿಡೆಂಟ್ ಆಗಿ ನಿಮ್ಮ ಮಗುನ ಕರ್ಕೊಂಡು ಹೋದರೆ ನಮ್ಮ ಸ್ಕೂಲ್ ಇಮೇಜ್ ಹಾಳಾಗುತ್ತೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ರೀ ನಿಮ್ಮ ಇಮೇಜ್ ನೋಡಿಕೊಂಡು ನನ್ನ ಮಗನ ಲೈಫ್ನ ರಿಸ್ಕಲ್ಲಿ ಇಡೋಕ್ಕಾಗುತ್ತೇನ್ರಿ? ಮೇಡಮ್ ತಪ್ಪಾಗಿದೆ, ತಿದ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಅಲ್ಲ ಇವಳು ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಇವಳು ಕೆಲಸದಿಂದ ತೆಗೆದಾಕ್ಬಿಡ್ತೀವಿ. ಈ ಥರ ಬ್ಯಾಡ್ ಇಮೇಜ್ ಇಟ್ಕೊಂಡು ನಮ್ಮ ಸ್ಕೂಲಿಂದ ಆಚೆ ಹೋಗ್ಬಿಡಿ ಪ್ಲೀಸ್. ಎಸ್ ಸರ್, ಯಾವುದೋ ಒಬ್ಬ ಟೀಚರ್ ಮಾಡಿರೋ ಮಿಸ್ಟೇಕ್ಗೆ ನಮ್ಮ ಸ್ಕೂಲಿಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಿದ್ದೀರಾ? ನೋ ಮ್ಯಾಮ್, ನಾವೇನೋ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ನಾವು ಹೊರಡ್ತೀವಿ. ಸರ್ ಪ್ಲೀಸ್, ಯು ಕಮ್ ಟು ಅವರ್ ಚೇಂಬರ್ ಇಡಿಯಟ್.
ಇವಾಗ ಸಂತೋಷನಾ ನಿಂಗೆ? ಯಾವುದೋ ಒಂದು ಜುಜುಬಿ ಫಂಕ್ಷನ್ ಅಲ್ಲಿ ಗೆದ್ಬಿಟ್ಟು ಒಂದ್ ನಾಲ್ಕು ಜನ ಹೊಗಳಿದ್ರು ಅಂತ ಕೊಬ್ಬು ಜಾಸ್ತಿ ಆಗೋಯ್ತಾ? ಅದಕ್ಕೆ ನೀನ್ ಏನೇ ಮಾಡಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೋಬಿಟ್ಯಾ? ಏಯ್, ನಿನ್ನಿಂದ ಇವತ್ತು ಪೇರೆಂಟ್ಸ್ ಎದುರುಗಡೆ ತಲೆ ತಗ್ಸೋಗಾಯ್ತು, ನಮ್ ಸ್ಕೂಲ್ ರೆಪ್ಯುಟೇಷನ್ ಹಾಳಾಯ್ತು, ಸ್ಕೂಲ್ ನೇಮು ಫೇಮು ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ ನಿನಗೆ? ಇಡಿಯಟ್! ಶಾಲೆ ಗೌರವ ಕಡಿಮೆ ಆಗಿದ್ದಕ್ಕೆ ನಂಗೂ ಬೇಜಾರಾಗ್ತಿದೆ ಸರ್. ಆದ್ರೆ ನಿನಗ್ ಬೇಜಾರಾದ್ರೆ ಹೋಗಿರೋ ಗೌರವ ವಾಪಸ್ ಬರುತ್ತಾ? ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬರಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಏಯ್, ಸಾಕ್ ಮಾಡು ನಿನ್ ಡ್ರಾಮಾನ. ನಿನ್ನಿಂದಾಗಿ ಇವತ್ ನನ್ ತಮ್ಮ ಅಗಸ್ತ್ಯ ಪೇರೆಂಟ್ಸ್ ಮುಂದೆ ತಲೆ ತಗ್ಗಿಸ್ಕೊಂಡು ನಿಲ್ಲೋ ಹಾಗಾಯ್ತು. ಫಾರ್ ದ ಫಸ್ಟ್ ಟೈಮ್ ಅವನು ಪೇರೆಂಟ್ಸ್ಗೆ ಸಾರಿ ಕೇಳಿರೋದು. ಬುದ್ಧಿಲ್ವೇನ್ರಿ ನಿಮ್ಗೆ? ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಇಲ್ಲಿ ಇರಬಾರ್ದು ನೀವು. ನಿಮ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ಅವ್ರು ತಾನೆ ಬೇಡ ಅಂತ ಹೇಳಿದ್ರು ನಿಮ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು. ಈಗ ಅವರೇ ಕೆಲ್ಸದಿಂದ ತೆಗೆದೇ ಇರೋ ಹಾಗೆ ನಮ್ಮನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಿರೋದು. ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಅಗಸ್ತ್ಯ ತರಗತಿಲೇ ಇದ್ದ, ಅದ್ ಹೇಗ್ ಹೋಗಲ್ ಸಿಗಕೊಂಡ ಅಂತ ಗೊತ್ತಾಗ್ತಿಲ್ಲ. ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಅಂದಮೇಲೆ ನೀವೇ ತಾನೇ ನೋಡ್ಕೋಬೇಕು. ಈಗ ಈಗೆಲ್ಲ ಆಗಿದೆ ಅಂತ ಅಂದ್ಮೇಲೆ ನೀವೇ ತಾನೇ ಆನ್ಸರ್ಬಲ್. ನಿಮ್ಗೆ ನಾವು ಮೊದ್ಲೇ ಹೇಳಿದೀವಿ ಅವನಿಗೆ ಡಿಸ್ಲೆಕ್ಸಿಯಾ ಇದೆ, ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂತ ಹೇಳಿರ್ಲಿಲ್ಲ ನಾವು ನಿಮ್ಗೆ? ಆದ್ರೂ ಇಷ್ಟು ನೆಗ್ಲಿಜೆನ್ಸ್ ತೋರಿಸಿದಿರಲ್ಲ. ಹೌದು ಸರ್, ಅದಕ್ಕೆ ನಾನು ಅವನ ತುಂಬಾ ಕಾಳಜಿಯಿಂದ ನೋಡ್ಕೊಂಡಿದ್ದೀನಿ. ಆದ್ರೆ ಇವತ್ತು ಸುಮ್ನೆ ರೀ. ಒಬ್ಬ ಸ್ಟೂಡೆಂಟ್ ಕ್ಲಾಸ್ ರೂಮ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಏನ್ರಿ ನಿಮ್ ಕಾಳಜಿ? ಕೇರ್ಲೆಸ್ನೆಸ್ ಎದ್ದು ಕಾಣ್ತಾ ಇದೆ ನೋಡಿ. ಆ ಹುಡುಗನ್ಗೆ ಏನು ಆಗ್ಲಿಲ್ಲ ಸರಿ, ಏನಾದ್ರೂ ಆಗಿದ್ರೆ ಸ್ಕೂಲ್ ರೆಪ್ಯುಟೇಷನ್ ಏನಾಗ್ತಾ ಇತ್ತು ಅಂತ ಗೊತ್ತಿದ್ಯಾ ನಿಮ್ಗೆ? ಇಮೇಜ್ ರೆಪ್ಯುಟೇಷನ್ ಅಂದ್ರೆ ಏನು ಅಂತ ಇವಳಿಗೆಲ್ಲ ಅರ್ಥ ಆಗುತ್ತೆ ಅಗಸ್ತ್ಯ? ಏಯ್ ಇಡಿಯಟ್, ಈ ವಿಷಯ ಹೊರಗಡೆ ಸ್ಪ್ರೆಡ್ ಆದ್ರೆ ಏನಾಗುತ್ತೆ ಅನ್ನೋ ಅಂದಾಜಿದೆಯಾ ನಿನಗೆ? ಎಲ್ಲ ಮಕ್ಕಳು ಪೇರೆಂಟ್ಸ್ ಬಂದು ನಮ್ಮ ಹತ್ರ ಕ್ವಶನ್ ಮಾಡಿದ್ರೆ ನಾವ್ ಏನಂತ ಆನ್ಸರ್ ಮಾಡೋದು? ಎಸ್, ಇದು ಸ್ಕೂಲ್ಗೆ ರಿಮಾರ್ಕ್ ಆಗ್ಬಿಡತ್ತ, ಬ್ಲಾಕ್ ಪಾಯಿಂಟ್ ಆಗ್ಬಿಡತ್ತ. ಕಾವೇರಿ, ನಿಮ್ ಮೇಲಿಟ್ಟಿದ್ ನಂಬಿಕೆನ ನೀವು ಉಳಿಸ್ಕೊಳ್ಳಿಲ್ಲ. ಹೇಳ್ಬೇಡಿ ಸರ್, ನನ್ ಅಗಸ್ತ್ಯನ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ನಾನು ಏನು ಮಾಡಿಲ್ಲ. ಕರೆಕ್ಟ್, ದಟ್ಸ್ ದ ಪಾಯಿಂಟ್, ದಟ್ಸ್ ದ ಪಾಯಿಂಟ್. ನೀವೇನು ಮಾಡಿಲ್ಲ, ನೀವೇನಾದ್ರೂ ಅವನನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ನಾವು ಅವ್ರ ಮುಂದೆ ತಲೆ ತಗ್ಸಿ ಸಾರಿ ಕೇಳೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಅಷ್ಟಕ್ಕೂ ಎಲ್ರು ಹೇಳೋ ಹಾಗೆ ಅಗಸ್ತ್ಯ ಬೇರೆ ಟೀಚರ್ಸ್ ಜೊತೆ ಯಾಕೆ ಸೋಷಿಯಲ್ ಆಗೋದಕ್ಕೆ ಬಿಡ್ತಾ ಇಲ್ಲ ನೀವು? ಸ್ಕೂಲಿಂಗ್ ಅಂದ್ರೆ ಏನ್ರಿ ಅನ್ಕೊಂಡಿದ್ರ ನೀವು? ಮಕ್ಕಳು ಒಂದೇ ಪರ್ಸನ್ ಜೊತೆ ಹೊಂದ್ಕೊಂಡೋದ್ರೆ ಸಾಕ ಟೀಚರ್ ಆಗಿ ನಿಮ್ಗೆ ಇದು ಗೊತ್ತಾಗಲ್ವಾ? ನೋಡ್ರಿ, ಇಂಟ್ರೆಸ್ಟ್ ಅಂಡ್ ಡೆಡಿಕೇಶನ್ ಇದ್ದು ಕೆಲಸ ಮಾಡೋ ಹಾಗಿದ್ರೆ ಮಾಡಿ, ಇಲ್ಲ ಅಂತ ಅಂದ್ರೆ ರೆಸೈನ್ ಮಾಡಿ ಹೋಗ್ತಾ ಇರಿ. ನೀವೇ ಮಾತು ಅವನೇ ಹೇಳ್ತಿರೋದು, ಯಾಕೆ ಮತ್ತೆ ಹೇಳ್ಬೇಕಾ? ಅಗಸ್ತ್ಯ, ನೀನು ಹೋಗು ಅಂದ ತಕ್ಷಣ ಇವಳೇನು ಹೋಗ್ಬಿಡ್ತಾಳೆ ಅಂತ ಅನ್ಕೊಂಡ್ಯಾ? ಏ, ಸಾಧ್ಯನೇ ಇಲ್ಲ. ಎಮ್ಮೆ ಎಮ್ಮೆ ಚರ್ಮ ಇಳಿದು ನೀನೇನೇ ಹೇಳಿದ್ರು ಇಳಿಕ್ ಆಗಲ್ಲಪ್ಪ. ಈಗ ನಮ್ ಸ್ಕೂಲ್ ರೆಪ್ಯುಟೇಷನ್ ಅಲ್ಪ ಸ್ವಲ್ಪ ಇದೆ, ಅದನ್ನೇ ಎಲ್ಲ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡಿ ಹೋಗೋದಿವಳು. ಸರ್, ಕಿರ್ಮೆಲಿಂದ ಶ್ರದ್ಧೆಯಿಂದ ಹುಷಾರಾಗಿ ಕೆಲಸ ಮಾಡ್ತೀನಿ ಸರ್. ಈ ತರ ಅಚಾತುರ ಆಗೋದಕ್ಕೆ ನಾನು ಬಿಡೋದಿಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಸುಮ್ನೆ ಏನೇನೋ ಮಾತಾಡ್ಬೇಡಿ, ನೀವು ಕಣ್ಣು ಮುಂದೆ ನಿಂತ್ಕೋಬೇಡಿ. ನಿಮ್ ಮುಖ ನೋಡೋಕ್ಕೂ ಇಷ್ಟ ಅಲ್ಲ ನನ್ಗೆ. ಜಸ್ಟ್ ಲೀವ್. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ಹೇಳ್ತಾ ಇರೋದು ಕೇಳಿಸ್ತಿಲ್ವಾ? ಸುಮ್ನೆ ಹೋದ್ರೆ ಸರಿ ಇಲ್ಲಿಂದ. ಎಷ್ಟು ಬೈದ್ರು ಬುದ್ಧಿನೂ ಇಲ್ಲ ಮರ್ಯಾದಿನೂ ಇಲ್ಲ. ಡರ್ಟಿ ವಿಲೇಜ್ ಗರ್ಲ್, ಜಸ್ಟ್ ಗೆಟ್ ಔಟ್. ಅಮ್ಮ ತಾಯಿ, ಗೆಟ್ ಔಟ್ ಅಂದ್ರೆ ತೊಲಗು ಅಂತ ಹೋಗೋ. ಸೇಸ್ ಕಂಟ್ರೋಲ್, ಇದನ್ನೆಲ್ಲ ನಾನು ನೋಡ್ಕೋತೀನಿ, ಯು ಡೋಂಟ್ ವರಿ. ಅಂಡ್ ಇದನ್ನ ಸ್ಪ್ರೆಡ್ ಆಗದಿರೋ ಹಾಗೆ ನೋಡ್ಕೊಳ್ಳೋಣ ಅಂಕಲ್. ಹೌದು ಅಗಸ್ತ್ಯ, ಈ ವಿಷಯ ಸ್ಕೂಲಲ್ಲಿ ಡಿಸ್ಕಸ್ ಆಗಬಾರ್ದು, ಇದರಿಂದ ಬೇರೆ ಮಕ್ಕಳು ಹೆದರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ ನೀನು ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ಕಾವೇರಿ? ನಿನಗೆ ನೀನೇ ಗುಂಡಿ ತೊಡ್ಕೊಂಡಿದ್ಯಾ? ನಿನ್ನ ಅದೇ ಗುಂಡಿಯಲ್ಲಿ ಮುಚ್ಚಾಕಿಲ್ಲ ಅಂತಂದ್ರೆ
ನನ್ನ ಹೆಸರು ಅನಿಕಾನೇ ಅಲ್ಲ. ಅಗಸ್ತ್ಯ ಹೇ ಅಯ್ಯೋ ಪಾಪ.